ஸ்ரீ குருப்யோ நம. ஹரி ஓம். ஆங்கில சம்மச்சர 1 தாரீக்கு மே 2019 சாந்திரமானத சைத்திர மாச கிருஷ்ணபக்ஷ துவாதசி உத்தராபாத்ர நக்ஷத்திர விருத்தி யோக கௌளவ கர்ண புதவாரத ராசிஃபலகளன்னு இவத்து நோடோண. இவத்து பிரதமவாகி இருவ கிரகதிகளன்னு பரிசீலனை மாடோண. இரோ துவாதச ராசிகளல்லி சூரிய பகவானனு மேஷராசியல்லும், அங்காரக பகவந்தனு ரிஷபராசியல்லும், மிதுன ராசியல்லி ராகு பகவந்தனு, மத்தே சந்திர பகவானனு மீனராசியல்லி, புத பகவானனு அல்லே மீனராசியல்லி, மத்தே சுக்கர பகவானனு மீனராசியல்லி, விருச்சகதல்லி குரு பகவானனு, தனுராசியல்லி சனி பகவானனு, மத்த கேது பகவானனு, ஈ நவ நாயகரு 12 ராசியல்லி ஈதர ஸ்திதியல்லி இருவதரிந்த முதலனேதாகி மேஷதிந்த மீன ராசி வரகே இருவந்த 12 ராசி பலாபலகளன்னு இவத்து நோடோண. முதலனேதாகி மேஷராசி. மேஷராசியின 12 பாவதல்லி சந்திரனு இருவதரிந்த தூர யாத்திரைகளன்னு சொல்ப மட்டக்கே ஹொச காரியங்களல்லி ஆலசிய மாடபேகு. மத்தே சந்திர சுக்ர புத ஈ மூரு ஜன இருவதரிந்த நிமகே இவத்து ஒரு விசேஷ லாபவன்னு பருத்ததே. மத்தே ஒள்ளே முகூர்த்தவன்னு நோடி பிராரம்ப மாடபேகு அன்னோ கெலசகளன்ன பிராரம்ப மாடுவது உச்சித. மத்தே இவத்து ஹக்கியன்னு தான கொட்டு ஸ்ரீ லக்ஷ்மி நாராயணனன்னு நமஸ்கார மாடுவது நிமகே பாரி உத்தமவன்னு கொடுத்ததே. ரிஷப ராசி அவரே, நிம்ம ராசிய நாதனாகிருவந்த சுக்கர பகவானனு 11 மனையல்லி சந்திர மத்தே புத ஜொதை இருவதரிந்த நிமகே இவத்து ಹೆಣ್ಣು ಮಕ್ಕಳಾದರೆ ಹೊಸ ವಿಷಯವಾದ ಒಡವೆ ಮತ್ತೆ ಅಲಂಕಾರ ವಸ್ತುಗಳು ಇವತ್ತು ನೀವು ಸಾಕಷ್ಟು ನೀವು ತಗೊಳ್ಳುತ್ತೀರಾ. ಗಂಡು ಮಕ್ಕಳಾದರೆ ಇವತ್ತು ವಿಶೇಷವಾದ ಲಾಭಗಳನ್ನು ಇವತ್ತು ನೀವು ಹೊಂದುತ್ತೀರಾ. ಮತ್ತೆ ನಿಮ್ಮ ಇಷ್ಟದೇವವನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಇವತ್ತು ಒಳ್ಳೆ ಯಶಸ್ಸನ್ನು ನೀವು ಹೊಂದುತ್ತೀರಾ. ಮಿಥುನ ರಾಶಿಯವರೇ, ನಿಮ್ಮ ರಾಶಿಯಲ್ಲೇ ರಾಹು ಭಗವಾನನು ಇರುವುದರಿಂದನೂ ಮತ್ತೆ ನಿಮ್ಮ ರಾಶಿಗೆ 10 ಮನೆಯಲ್ಲಿ ಚಂದ್ರ ಬುಧ ಶುಕ್ರ ಅಂದರೆ ನಿಮ್ಮ ಲಗ್ನಾಧಿಪತಿಯು 10 ಮನೆಯಲ್ಲಿ ಇರುವುದರಿಂದ ನಿಮಗೆ ಹೊಸ ವ್ಯಾಪಾರಗಳಲ್ಲಿ ಒಳ್ಳೆಯ ಲಾಭವೂ ಸಿಗುತ್ತದೆ. ಮತ್ತು ಡಾಕ್ಯುಮೆಂಟೇಷನ್, ರೈಟಿಂಗ್ ವರ್ಕ್ ಇತ್ಯಾದಿಗಳು ಮಾಡುವುದರಲ್ಲಿ ನೀವು ಒಳ್ಳೆಯ ಲಾಭವನ್ನು ನೀವು ಪಡೆಯುತ್ತೀರಾ. ಶುಕ್ರ ಉಚ್ಚಸ್ಥಿತನಾಗಿರುವುದರಿಂದ ನಿಮಗೆ ಸಾಕಷ್ಟು ವರಮಾನವೂ ಸಿಗುತ್ತದೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಾಗೃತರಾಗಿರಬೇಕು. ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ನಿಮಗೆ ಭಾರಿ ಶ್ರೇಯಸ್ಸನ್ನು ಕೊಡುತ್ತದೆ. ಕಟಕ ರಾಶಿ, ನಿಮ್ಮ ರಾಶಿನಾಥನಾಗಿರುವಂತಹ ಚಂದ್ರ ಭಗವಾನನು 9 ಮನೆಯಲ್ಲಿ ನಿಮಗೆ ಭಾಗ್ಯವನ್ನು ಕೊಡುವಂತಹ ಶುಕ್ರನ ಜೊತೆ ಮತ್ತೆ ನಿಮಗೆ 12 ಮನೆ ಮತ್ತೆ 3 ಮನೆ ಆಗಿರುವಂತಹ ಬುಧನ ಜೊತೆ 9 ಮನೆಯಲ್ಲಿ ಇರುವುದರಿಂದ ನಿಮಗೆ ನಿಮ್ಮ ತಂದೆ ತಾಯಿ ಮತ್ತೆ ಗುರು ಹಿರಿಯರಿಂದ ನಿಮಗೆ ವಿಶೇಷವಾದ ಅನುಗ್ರಹವು ಮತ್ತೆ ಲಾಭವನ್ನು ಪಡೆಯುತ್ತೀರಾ. ಮತ್ತು ಸ್ವಗೃಹ ಮನೆ ಮುಂತಾದ ಆಸ್ತಿಗಳನ್ನು ನೀವು ಕೊನುಗೋಲು ಮಾಡಬೇಕಾಗಿದ್ದರೆ ನೀವು ಅನುಕೂಲವಾಗಿ ನಿಮಗೆ ಸಿಗುತ್ತದೆ. ಮತ್ತು ವಯಸ್ಸಾದವರಾಗಿದ್ದರೆ ನಿಮಗೆ ಆರೋಗ್ಯದಲ್ಲಿ ಮತ್ತು ಊಟ ಮಾಡುವುದರಲ್ಲಿ ಸ್ವಲ್ಪ ಸಮಸ್ಯೆ ಬರುವುದರಿಂದ ಅದನ್ನು ತಕ್ಕ ವೈದ್ಯ ಪರಿಶೀಲನೆ ಮಾಡಿಕೊಳ್ಳೋದು ಭಾರಿ ಉತ್ತಮ. ಸಿಂಹ ರಾಶಿಯವರೇ, ನಿಮ್ಮ ರಾಶಾಧಿಪತಿ ಸೂರ್ಯ 9 ಮನೆಯಲ್ಲಿ ಇರುವುದರಿಂದ ಸೂರ್ಯ ಭಗವಾನನು 9 ಮನೆಯಲ್ಲಿದ್ದು ನಿಮಗೆ ಅಷ್ಟಮದಲ್ಲಿ ಚಂದ್ರ ಬುಧ ಶುಕ್ರ ಇರುವುದರಿಂದ ನಿಮಗೆ ಚಂದ್ರಾಷ್ಟಮ ಅಂತ ಹೇಳಲ್ಪಡುವ ಅಷ್ಟಮ ಸ್ಥಿತಿ ಇರುವುದರಿಂದ ಹೊಸ ಕಾರ್ಯಗಳಲ್ಲಿ ಕೈ ಹಾಕಬೇಡಿ. ಶುಕ್ರ ಧನವಾನ್ ಅಂತ ಹೇಳುವಾಗ ಶುಕ್ರ ಮತ್ತು ಬುಧ ನಿಮ್ಮ ಲಗ್ನಕ್ಕೆ ಕುಟುಂಬಾಧಿಪತಿ, ನಿಮ್ಮ ವಾಕ್ಸ್ಥಾನಾಧಿಪತಿಯಾಗಿರುವಂಥ ಬುಧ ಅಲ್ಲಿ ಅಷ್ಟಮದಲ್ಲಿ ಇರುವುದರಿಂದ ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ದೀರ್ಘವಾಗಿ ಯೋಚನೆ ಮಾಡಿ ಮತ್ತೆ ದೀರ್ಘ ಯೋಚನೆ ಮತ್ತೆ ಉನ್ನತ ಪರಿಶೀಲನೆ ಮಾಡಿ ಮಾತ್ರವೇ ನಿಮ್ಮ ಕಾರ್ಯಗಳನ್ನು ನೀವು ಮುಂದುವರಿಸಬೇಕು. ಹೊಸ ಕಾರ್ಯಗಳಲ್ಲಿ ನೀವು ಹಣಕಾಸನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆ ಇರಲಿ. ಮತ್ತೆ ಉಮಾಮಹೇಶ್ವರನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಎಲ್ಲ ವಿಧವಾದ ಯಶಸ್ಸು ನಿಮಗೆ ಸಿಗುತ್ತದೆ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಯ 7 ಭಾವದಲ್ಲಿ ಚಂದ್ರ ಬುಧ ಶುಕ್ರ ಇರುವುದರಿಂದ
ನೀವು ಎಲ್ಲ ವಿಧವಾದ ಲಾಭವು ಮತ್ತು ಸೌಖ್ಯವನ್ನು ಪಡೆಯುತ್ತೀರಾ. ಬಂಧು ಬಾಂಧವ ವರ್ಗದಿಂದ ನೀವು ಒಳ್ಳೆ ಯಶಸ್ಸು ಮತ್ತು ಮದುವೆ ಕಾರ್ಯಗಳು ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇತ್ಯಾದಿಗಳನ್ನು ನೀವು ಪ್ರಾರಂಭ ಮಾಡಿದರೆ ಒಳ್ಳೆ ಯಶಸ್ಸನ್ನು ಇವತ್ತು ಪಡೆಯುತ್ತೀರಾ. ತುಲಾ ರಾಶಿಯವರೇ, ನಿಮ್ಮ ರಾಶಿನಾಥನಾಗಿರುವಂಥ ಶುಕ್ರ ಭಗವಾನನು 6ನೇ ಸ್ಥಾನದಲ್ಲಿ ಇರುವುದು ಮತ್ತು ಚಂದ್ರನು ಕೂಡ ಕ್ಷೀಣಚಂದ್ರನಾಗಿರುವುದರಿಂದ ನೀವು ಹಣಕಾಸು ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸುವುದು ಭಾರಿ ಉತ್ತಮ. ನಿಮ್ಮ ಮಾತುಕತೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಹೋಗುವುದು ಭಾರಿ ಉತ್ತಮವಾಗಿರುತ್ತದೆ. ಇವತ್ತು ನೀವು ಹಳೆಯ ವಿಷಯವನ್ನು ಏನು ಮಾಡಿರುತ್ತೀರೋ ಅದನ್ನು ಇದು ಮಾಡಿಕೊಳ್ಳಿ. 2 ದಿವಸವೂ ಬಿಟ್ಟು ನೀವು ಹೊಸ ಕಾರ್ಯಗಳನ್ನು ಪ್ರಯತ್ನ ಮಾಡುವುದು ಭಾರಿ ವಿಶೇಷ. ನಿಮ್ಮ ಸರ್ವ ಅನುಕೂಲಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆ ಮಾಡಿಕೊಳ್ಳೋದು ನಿಮಗೆ ಭಾರಿಯಷ್ಟು ಉತ್ತಮವನ್ನು ಕೊಡುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶಿನಾಥನಾಗಿರುವಂತಹ ಅಂಗಾರಕ ಸ್ವಾಮಿ ಅಷ್ಟಮದಲ್ಲಿ ಇರುವುದರಿಂದ ನೀವು ಮಾಡುವಂತಹ ಪ್ರಯತ್ನಗಳು ವಿಘ್ನಗಳಾಗುವಂತಹ ಸ್ಥಿತಿ ಕಂಡುಬರುತ್ತದೆ. ನಿಮ್ಮ ರಾಶಿ ಲಗ್ನದಲ್ಲೇ ಗುರುವಿದ್ದು ವಿಶೇಷವಾಗಿ 9ನೇ ಸ್ಥಾನವನ್ನು ಅಂದರೆ ಮಿಥುನ ರಾಶಿಯನ್ನು ನೋಡುವುದರಿಂದ ನಿಮಗೆ ಗುರು ಹಿರಿಯರ ಪ್ರಾರ್ಥನೆ ಮತ್ತು ದತ್ತಾತ್ರೇಯ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಈ ದಿವಸವು ನಿಮಗೆ ಶುಭ ದಿವಸವಾಗುತ್ತದೆ. ಧನುರಾಶಿಯವರೇ, ನಿಮ್ಮ ರಾಶಿಯಲ್ಲೇ ಶನೀಶ್ಚರ ಭಗವಾನನು ಮತ್ತು ಕೇತು ಭಗವಾನನು ಇರುವುದರಿಂದನೂ ನಿಮ್ಮ ರಾಶಿಗೆ ರಾಶಿನಾಥನಾಗಿರುವಂಥ ಗುರು 12ರಲ್ಲಿ ಇರುವುದರಿಂದ ಕಾಲಾಗ್ರಹವಾಸವು ಅಂದರೆ ನಿಮ್ಮ ಕೈಯಿಂದ ವಸ್ತುಗಳೇನಾದರೂ ಕಳ್ಕೊಳ್ಳೋದು ಇಂಥದ್ದು ಆಗುತ್ತದೆ. ಮತ್ತು 12ರಲ್ಲಿ ಗುರು ಇದ್ದರೆ ಜೈಲ್, ಕೋರ್ಟು, ಕೇಸು ಇತ್ಯಾದಿಗಳು ನಿಮ್ಮ ಬಳಿಗೆ ಬರುತ್ತದೆ. ಹಾಗಾಗಿ ಜಾಗ್ರತೆಯಾಗಿ ಇದ್ದು ಕಾರ್ತವೀರ್ಯಾರ್ಜುನ ಜಪ ಮತ್ತು ಹೋಮ ಮಾಡಿಸ್ಕೊಳ್ಳೋದು ನಿಮಗೆ ಭಾರಿಯಷ್ಟು ಉತ್ತಮವನ್ನು ಕೊಡುತ್ತದೆ. ಈ ದಿವಸ ನಿಮಗೆ ಚಂದ್ರನು 4ನೇ ಮನೆಯಲ್ಲಿ ನಿಮ್ಮ ರಾಶಿಯ 4ನೇ ಮನೆಯಲ್ಲಿ ಬುಧ ಶುಕ್ರರ ಜೊತೆ ಕೂಡಿರುವುದರಿಂದ ಅಂದರೆ ಮಿತ್ರರ ಜೊತೆ ಕೂಡಿರುವುದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ವಿಷಯಗಳೂ ನಡೆಯುತ್ತದೆ. ಹಾಗಾಗಿ ನಿಮ್ಮ ಉನ್ನತಿಗೆ ನೀವು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದು ನಿಮಗೆ ಸಾಕಷ್ಟು ಶ್ರೇಯಸ್ಸು ವಿಜಯವನ್ನು ಕೊಡುತ್ತದೆ. ಮಕರ ರಾಶಿಯವರೇ, ನಿಮ್ಮ ರಾಶಿಯಿನ 3ನೇ ಭಾವದಲ್ಲಿ ಚಂದ್ರ, ಬುಧ ಮತ್ತು ಶುಕ್ರ ಇರುವುದರಿಂದ ನಿಮಗೆ ಇರುವಂತಹ ಹೃದಯ ರೋಗ ಮತ್ತು ಮೂತ್ರ ರೋಗಗಳನ್ನು ತಕ್ಕ ವೈದ್ಯ ಸಲಹೆಯಿಂದ ಪರಿಹಾರ ಮಾಡಿಕೊಳ್ಳಿ ಮತ್ತು ಯಾತ್ರೆಯಲ್ಲಿ ಗಮನವಿರಲಿ. ನಿಮ್ಮ ರಾಶಿಗೆ 10ನೇ ಮನೆಯಲ್ಲಿ ಇರುವಂಥ ಬುಧ ಭಗವಾನನು ನಿಮಗೆ ಸೀತಾರಾಮ ಲಕ್ಷ್ಮಣ ಸಹಿತನಾಗಿರುವ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ಬರೋದ್ರಿಂದ ಈ ದಿವಸವು ಭಾರಿ ಉನ್ನತವಾಗುತ್ತದೆ. ಕುಂಭರಾಶಿಯವರೇ, ನಿಮ್ಮ ರಾಶಿಯಿನ 2ನೇ ಮನೆಯಲ್ಲಿ ಶುಕ್ರ, ಬುಧ, ಚಂದ್ರ ಬುಧ ಚಂದ್ರ ಯೋಗವು ಇರುವುದರಿಂದ ನಿಮ್ಮ ಮನೆಯಲ್ಲಿ ಸರ್ವ ಮಂಗಳ ಕಾರ್ಯಗಳು ಉಂಟಾಗುತ್ತದೆ. ನಿಮ್ಮ ಇಷ್ಟದೈವವನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನೀವು ಇವತ್ತು ಎಲ್ಲ ಯಶಸ್ಸು ಹೊಂದುತ್ತೀರಾ. ಮೀನರಾಶಿಯವರೇ, ನಿಮ್ಮ ರಾಶಿಯಲ್ಲೇ ಚಂದ್ರ, ಶುಕ್ರ, ಬುಧ ಇರೋದರಿಂದ ನೀವು ಮಾಡುವ ರಾಜ್ಯಾಂಗ ಅಂದರೆ ರಾಜ್ಯಾಂಗದಿಂದ ಅಂದರೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳು ನಿಮಗೆ ಬೇಗ ಆಗುತ್ತದೆ. ಗೌರ್ಮೆಂಟಿಂದ ಉನ್ನತಿಯಾದ ಲಾಭವನ್ನು ಪಡೆಯುತ್ತೀರಾ. ಮತ್ತು ದಂಪತಿಗಳಲ್ಲಿ ಇದ್ದ ಕಲಹವು ಹೋಗುತ್ತದೆ, ಒಳ್ಳೆ ಹೊಂದಾಣಿಕೆ ಬರುತ್ತದೆ. ಎಲ್ಲ ಶ್ರೇಯಸ್ಸು ನೀವು ಇವತ್ತು ಪಡೆಯುತ್ತೀರಾ. ಮತ್ತು ಇವತ್ತು ಹುಟ್ಟಿದಬ್ಬ ಮಾಡಿಕೊಳ್ಳುವಂಥ ಮಕ್ಕಳು ಮತ್ತು ದೊಡ್ಡವರು ಎಲ್ಲರಿಗೂ ಇವತ್ತು ಶುಭಾಶಯ. ಮತ್ತು ಇವತ್ತು ಮದುವೆ ಮತ್ತು ಷಷ್ಠಿ ಪೂರ್ತಿ ಮಾಡಿಕೊಳ್ಳುವಂಥ ಹಿರಿಯರಿಗೂ ಮತ್ತು ಸರ್ವರಿಗೂ ಕಲ್ಯಾಣಾತ್ಮದ ಗಾತ್ರಾಯ ಕಾಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಶತಮಾನಂ ಭವತಿ ಶತಾಯ ಪುರುಷಶತೇಂದ್ರಿಯಾಯ ಶೇವೇಂದ್ರಿಯೇ ಪ್ರತಿ ತಿಷ್ಠತಿ ರೋಚನೋ ರೋಚಮಾನ ಶೋಭನೋ ಶೋಭಮಾನ ಕಲ್ಯಾಣ ಧನಂ ಧಾನ್ಯಂ ವಶಂ ವಶಪುತ್ರ ಲಾಭಂ ಶ ಸಂವತ್ಸರಂ ದೀರ್ಘಮಾಯು.